ಸಂಸ್ಥೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿನಿ. ನನ್ನ ಒಂದು ಅಕೌಂಟೆನ್ಸಿ ಇನ್ ಕನ್ನಡ ಕ್ಲಾಸಿಗೆ ನಿಮಗೆಲ್ಲ ಸ್ವಾಗತ ಕೋರ್ತಾ. ಇವತ್ತಿನ ಒಂದು ಕ್ಲಾಸ್ ಏನಪ್ಪ ಅಂದರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ನಾನು ಆಲ್ರೆಡಿ ನಿಮಗೆ ಕಾಂಪಿಟೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಕಾಂಪಿಟೇಟಿವ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಥರ ಏನು ಬರುತ್ತಪ್ಪ ಅಂದರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಏನು, ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಬಿಸ್ನೆಸ್ಸಲ್ಲಿ, ಮತ್ತು ಇದನ್ನು ಕಲಿಯೋದ್ರಿಂದ ನಮಗೆ ಬಿಸ್ನೆಸ್ಸಲ್ಲಿ ಏನು ಯೂಸ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಫಸ್ಟು. ಸೊ ಅದಕ್ಕಾಗಿ ಹೇಳ್ತೀನಿ, ಕಾಮನ್ ಸೈಜು ಬಿಸ್ನೆಸ್ಸಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಎರಡು ವಿಧ ಬರ್ತವೆ. ಒಂದು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಒಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಾವು ಎರಡು ವಿಧ ನೋಡ್ತೀವಿ, ಒಂದು ಬ್ಯಾಲೆನ್ಸ್ ಶೀಟು, ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಏನಂತೀವಿ ನಾವು, ಇನ್ಕಮ್ ಸ್ಟೇಟ್ಮೆಂಟ್ ಅಂತೀವಿ, ಇನ್ಕಮ್ ಸ್ಟೇಟ್ಮೆಂಟ್ ಅಂತೀವಿ. ಸೊ ಬ್ಯಾಲೆನ್ಸ್ ಶೀಟ್ಗೆ ನಾವು ಬ್ಯಾಲೆನ್ಸ್ ಶೀಟ್ ಅಂತೀವಿ. ಸೊ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮೀನ್ಸ್ ಫಸ್ಟ್ ಯು ಹ್ಯಾವ್ ಟು ಒನ್ ಥಿಂಗ್ ದ್ಯಾಟ್ ದ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮೀನ್ಸ್ ದ ಸ್ಟೇಟ್ಮೆಂಟ್ ಇನ್ ವಿಚ್ ದಿ ಡಾಟಾ ಆಫ್ ಫಿಗರ್ಸ್ ರಿಪೋರ್ಟೆಡ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಕನ್ವರ್ಟ್ ಇನ್ ಟು ಪರ್ಸೆಂಟೇಜ್ ಆಫ್ ಎ ಕಾಮನ್ ಬೇಸ್ ಅಮೌಂಟ್. ಸೊ ಫಸ್ಟ್ ಯು ಹ್ಯಾವ್ ಟು ಒನ್ ಥಿಂಗ್ ದ್ಯಾಟ್ ವೆನ್ ಯು ಕ್ಯಾಲ್ಕುಲೇಟ್ ದಿ ಫೈನಾನ್ಸ್ ವೆನ್ ಯು ಕ್ಯಾಲ್ಕುಲೇಟ್ ದಿ ಫೈನಾನ್ಷಿಯಲ್ ರಿಪೋರ್ಟಿಂಗ್ ದ್ಯಾಟ್ ಟೈಮ್ ಫಿಗರ್ಸ್ ಆರ್ ರಿಪೋರ್ಟೆಡ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿಗರ್ಸ್ ಯು ಹ್ಯಾವ್ ಟು ರಿಪೋರ್ಟೆಡ್ ಇನ್ ಟು ರಿಪೋರ್ಟೆಡ್ ಇನ್ ಟು ಕನ್ವರ್ಟ್ ಇನ್ ಟು ಪರ್ಸೆಂಟೇಜ್ ಇನ್ ಟು ದಿ ಕನ್ವರ್ಟೆಡ್ ಇನ್ ದಿ ಪರ್ಸೆಂಟೇಜ್ ಆಫ್ ಕಾಮನ್ ಸೈಜ್ ಕಾಮನ್ ಬೇಸ್ ಅಮೌಂಟ್. ಜನರಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ದ ನೆಟ್ ಸೇಲ್ಸ್ ಫಿಗರ್ ಈಸ್ ಟೇಕನ್ ಆ್ಯಸ್ 100%. ಸೊ ರೆವೆನ್ಯೂ ಫ್ರಮ್ ಆಪರೇಷನ್ ಈಸ್ ದಿ ನೆಟ್ ಸೇಲ್ಸ್, ದಿಸ್ ಈಸ್ ಎ ನೆಟ್ ಸೇಲ್ಸ್. ಸೊ ಯು ಹ್ಯಾವ್ ಟು ಕನ್ಸಿಡರ್ಡ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಈಸ್ ಎ 100%, 100% ದ ನೆಟ್ ಸೇಲ್ಸ್ ಫಿಗರ್ ಇಸ್ ಟೇಕನ್ ಆ್ಯಸ್ 100%. ಫಸ್ಟ್ ಯು ಹ್ಯಾವ್ ಟು ಟೇಕನ್ ದ ರೆವೆನ್ಯೂ ಫ್ರಮ್ ಆಪ್ರೇಷನ್, ಆಲ್ಸೋ ನೆಟ್ ಸೇಲ್ಸ್ ಈಸ್ ಆಲ್ಸೋ 100%. ಸೊ ಆಲ್ ಅದರ್ ಐಟಮ್ಸ್ ಆಫ್ ದಿ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಪರ್ಸೆಂಟೇಜ್ ಆಫ್ ನೆಟ್ ಸೇಲ್ಸ್. ಸೊ ಆಲ್ ಅದರ್ ಐಟಮ್ಸ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಪರ್ಸೆಂಟೇಜ್ ಆಫ್ ನೆಟ್ ಸೇಲ್ಸ್. ಇಟ್ ಮೀನ್ಸ್ ಏನಾಗುತ್ತೆಪ್ಪ ಅಂದರೆ, ನಾವು ಫಸ್ಟು ಯಾವುದೇ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಬಿಡಿಸುವಾಗ ಫಸ್ಟ್ಗೆ ಏನು ಮಾಡ್ಕೊಂಡು ಕಂಪ್ನೀಲಿರುವಂಥ ಟೋಟಲ್ ಪ್ರಾಫಿಟನ್ನು ಫಸ್ಟ್ಗೆ ನೋಡ್ಕೋಬೇಕು. ಸೊ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದ್ರೇನು, ಯಾವುದೇ ಒಂದು ನಾವು ಆಪ್ರೇಷನ್ ಮಾಡಿದ್ರು, ಆಪ್ರೇಟಿಂಗ್ ಆಕ್ಟಿವಿಟಿ, ಆಮೇಲೆ ಸೇಲ್ಸು, ಪ್ರಾಡಕ್ಟು, ಏನೇ ಒಂದು ರೀತಿಯಲ್ಲಿ ನಾವು ಏನಾದರೂ ಒಂದು ಬಿಸ್ನೆಸ್ಸಲ್ಲಿ ಆಕ್ಟಿವಿಟಿ ಮಾಡಿದಾಗ ಸೊ ಅದರಿಂದ ನಮಗೆ ಲಾಭ ಬರುತ್ತೆ. ಸೊ ಅದಕ್ಕೇನಿದ್ರು ಟೋಟಲ್ ರೆವೆನ್ಯೂ, ಒಂದು ವಸ್ತು ಸಾರಿ ನಮ್ಮ ಬಿಸ್ನೆಸ್ಸಲ್ಲಿ ಒಂದು ವಸ್ತುನ ಪರ್ಚೇಸ್ ಮಾಡಿ ಅದನ್ನು ಶುದ್ಧ ವಸ್ತುಗೆ ರೆಡಿ ಮಾಡಿ ಅದನ್ನು ಮಾರ್ಕೆಟಿಗೆ ಮಾರಾಟ ಮಾಡಿದಾಗ ಬಂದ ಅಮೌಂಟ್ ಏನಾಗುತ್ತೆ, ಅದು ರೆವೆನ್ಯೂ ಫ್ರಮ್ ಆಪ್ರೇಷನ್ ಆಗುತ್ತೆ. ಸೊ ಆ ರೆವೆನ್ಯೂ ಫ್ರಮ್ ಆಪ್ರೇಷನ್ ಏನು ಮಾಡ್ತೀವಿ, 100% ಇಟ್ಕೋತೀವಿ. ಸೊ 100% ಇಟ್ಕೊಂಡಾಗ ಬಾಕಿ ಉಳಿದಂಥ ಇವಕ್ಕೆಲ್ಲ ಏನು ಮಾಡ್ತೀವಿ, ಇದರಿಂದ ಏನು ಮಾಡ್ತೀವಿ ನಾವು ಡಿವೈಡೆಡ್ ಮಾಡ್ತೀವಿ. ಸೊ ನಿಮಗೆ ಆಲ್ರೆಡಿ ನಾನು ಏನು ಹೇಳಿದ್ದೀನಿ ಅಂದರೆ, ನಿಮಗೆ ಕಂಪ್ಯೂಟಿವಲ್ಲಿ ಕಂಪೇರ್ ಮಾಡಿ ನಾವು ನೋಡ್ತಾ ಇದ್ವಿ, ಬಟ್ ಇಲ್ಲಿ ಹಾಗಿಲ್ಲ. ಸೊ 100% ಇಲ್ಲಿದೆ ರೆವೆನ್ಯೂ ಫ್ರಮ್ ಆಪ್ರೇಷನ್ ಇದೆ. ಸೊ ನಮಗೆ ಬಂದಿದೆ 20 ಲ್ಯಾಕ್. ಸೊ 20 ಲ್ಯಾಕ್ ಬರಬೇಕಾದ್ರೆ ನಾವು ಎಲ್ಲೆಲ್ಲಿ ಎಷ್ಟೆಷ್ಟನ್ನು ಖರ್ಚು ಮಾಡಿದ್ವಿ, ಸೊ ಎಲ್ಲೆಲ್ಲಿ ಎಷ್ಟೆಷ್ಟನ್ನ ಮತ್ತೆ ಬೇರೆ ಆದಾಯ ಎಲ್ಲೆಲ್ಲಿ ಪಡ್ಕೊಂಡಿದ್ವಿ ಅದನ್ನೆಲ್ಲ ಏನು ಮಾಡಿದ್ವಿ ಪರ್ಸೆಂಟೇಜ್. ಈಗ 100% ಆಗಬೇಕಾದ್ರೆ ಈ ಒಂದು ಎಲ್ಲ ವಿಧದಲ್ಲಿರುವಂಥ ಈ ಒಂದು ಕಂಟೆನ್ಸ್ಗಳಲ್ಲಿ ಎಷ್ಟು ಪರ್ಸೆಂಟಾಗಿ ಇಲ್ಲಿಗೆ ಕನ್ವರ್ಟ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕು. ಸೊ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದರೆ ಯಾವುದೇ ಒಂದು ಲಾಭ ಆದರೆ ಆ ಲಾಭ ಯಾವ ಒಂದು ಮೂಲದಿಂದ ಬಂದಿದೆ, ಫಾರ್ ಎಕ್ಸಾಂಪಲ್ ಸೇಲ್ಸ್ ಮುಖಾಂತರ ಬಂದಿತ್ತು, ಪರ್ಚೇಸ್ ಮುಖಾಂತರ ಬಂದಿದ್ದು, ಇನ್ಕಮು, ಅದರ್ ಇನ್ಕಮ್ಸು, ಎಕ್ಸ್ಪೆನ್ಸಸ್ಸು, ಟೋಟಲ್ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ಕೋತೀವಿ ನಾವು. ಇದೆಲ್ಲ ನೋಡ್ಕೊಂಡ ಮೇಲೆ ಬರುವಂಥ ಟೋಟಲ್ ರೆವೆನ್ಯೂ, ಈ ರೆವೆನ್ಯೂ 100% ಇರುತ್ತೆ. ಈ 100%ನ ನಾವು ಭಾಗ ಮಾಡಿದಾಗ ಇಲ್ಲೆಲ್ಲ ಹಂಚಿಕೆ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಎ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಸಾರಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ದ ಐಟಮ್ಸ್ ಇನ್ ಆ್ಯನ್ ಇನ್ಕಮ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಶೋನ್ ಆ್ಯಸ್ ಪರ್ಸೆಂಟೇಜ್ ಆಫ್ ಸೇಲ್ಸ್ ಟು ಶೋ ದ ರಿಲೇಷನ್ ಆಫ್ ಈಚ್ ಐಟಮ್ಸ್ ಟು ಸೇಲ್ಸ್. ಎ ಸಿಗ್ನಿಫಿಕೆಂಟ್ ರಿಲೇಷನ್ಶಿಪ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ವ್ಯಾಲ್ಯೂ ಆಫ್ ಸೇಲ್ಸ್. ದ ಸ್ಟಡಿ ಆಫ್ ದಿಸ್ ರಿಲೇಷನ್ಶಿಪ್ ಈಸ್ ಹೆಲ್ಪ್ಫುಲ್ ಇನ್ ಇವ್ಯಾಲ್ಯುಯೇಟಿಂಗ್ ಆಪರೇಷನಲ್ ಆಕ್ಟಿವಿಟೀಸ್ ಆಫ್ ದಿ ಬಿಸ್ನೆಸ್ ಎಂಟರ್ಪ್ರೈಸಸ್. ದಿಸ್ ಇಸ್ ದ ಮೀನಿಂಗ್ ಆಫ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್.
So income statement means profit and loss account. When you have to prepare the profit and loss account, that time you have to calculate the total percentage of the income statement. So income statement total ಏನು ಕಂಟೆಂಟ್ಸ್ ಅದಲ್ಲ, ಈ ಕಂಟೆಂಟ್ಸ್ ಅಲ್ಲೇ ನೋಡ್ತೀವಿ, ನೆಟ್ಸ್ ಅಲ್ಲಿ 100% ಇಟ್ಕೊಂಡು ಬಾಕಿ ಉಳಿದಂಥ ಎಲ್ಲದಕ್ಕೂ ಏನಂತೀವಿ 100%ನ ಹಂಚಿಕೆ ಮಾಡ್ತೀವಿ. ಇಷ್ಟೇ ಇರೋದು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಹಾಗಾದರೆ ಒಂದು ಪ್ರಾಬ್ಲಮ್ ಮುಖಾಂತರ ಈ ಒಂದು ಇನ್ಕಮ್ ಸ್ಟೇಟ್ಮೆಂಟನ್ನು ತಿಳ್ಕೊಳ್ಳಿ. ಸೊ ಹಾಗಾದರೆ ಬನ್ನಿ ಹೇಗಾದರೆ ಒಂದು ಪ್ರಾಬ್ಲಮ್ನ ತಿಳ್ಕೊಳ್ಳಿ. ಸೊ ಇದೇ ಪ್ರಾಬ್ಲಮ್ಮು, ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ನಿ ಎ ಕಂಪ್ನಿ ಲಾಸ್ ಆಫ್ ಎ ಕಂಪ್ನಿ ಫಾರ್ ಎ ಫಾರ್ ದಿ ಇಯರ್ ಎಂಡಿಂಗ್ 31/3/2009 ಆ್ಯಂಡ್ 31/3/2010 ಫುಲ್ ಸ್ಟಾಪ್. ಪ್ರಿಪೇರ್ ದಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಲಾಸ್ ಅಕೌಂಟ್. ಎಕ್ಸಾಮಲ್ಲಿ ಗ್ಯಾರಂಟಿಯಾಗಿ ಕೇಳುವಂಥ ಒಂದು ಕ್ವಶನ್ಸು, ಒಂದು ಕಾಮನ್ ಸೈಜ್ ಕೇಳ್ತಾರೆ ಬಿಟ್ಟು ಒಂದು ಕಾಂಪೇರ್ಡ್ ಕೇಳ್ತಾರೆ. ಆಲ್ಮೋಸ್ಟ್ ಆಲು ನೀವು ಏನು ಮಾಡ್ಕೋಬೇಕು, ಕಾಂಪೇರ್ಡ್ ಬಗ್ಗೆ ಜಾಸ್ತಿನ ಓದ್ಕೋಬೇಕು. ಸೊ ಅದು ಎಕ್ಸಾಮಲ್ಲಿ ಕೇಳೋದೆ ಅದನ್ನೇ ಜಾಸ್ತಿ. ಸೊ 80% ನನಗೆ ಅನಿಸುತ್ತೆ ಕಾಂಪೇರಿಟಿವ್ ಸ್ಟೇಟ್ಮೆಂಟೇ ಕೇಳ್ತಾರೆ, ಇನ್ನೂ 40% ಇನ್ಕಮ್ ಸೈಜಸ್ ಕೇಳ್ತಾರೆ. ಸೊ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೋಡಿ, ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಇದೆ, ಅದರ್ ಇನ್ಕಮ್ಸು, ಟೋಟಲ್ ರೆವೆನ್ಯೂ, ಆಮೇಲೆ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು, ಅದರ್ ಎಕ್ಸ್ಪೆನ್ಸಸ್ಸು, ಟೋಟಲ್ ಎಕ್ಸ್ಪೆನ್ಸಸ್ಸು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು, M&SB, ಲೆಸ್ಸು ಇನ್ಕಮ್ ಟ್ಯಾಕ್ಸು, ಪ್ರಾಫಿಟ್ ಆಫ್ ಪ್ರಾಕ್ಟಿಸು. ಆಲ್ರೆಡಿ ನೀವು ಆಲ್ರೆಡಿ ಈ ಒಂದು ಏನಪ್ಪ ಅಂದರೆ, ಈ ಒಂದು ಇನ್ಕಮ್ ಸ್ಟೇಟ್ಮೆಂಟ್ನ ಆಲ್ರೆಡಿ ನೀವು ಕಲ್ತಿದ್ದೀರಾ, ಈ ಒಂದು ಫಾರ್ಮೆಟ್ನ ನೀವು ಆಲ್ರೆಡಿ ಕಲ್ತಿದ್ದಾರೆ. ಈ ಫಾರ್ಮೆಟ್ ನಿಮ್ಗೆ ಗೊತ್ತಿದ್ದರೆ ಮಾತ್ರ ಇದು ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಇದನ್ನು ಬಿಡಿಸಿದ್ದಾರೆ ನೋಡಿ, ಇಲ್ಲಿ ಯಾವ ಥರ ಬಿಡಿಸಿದ್ದಾರೆ ನೋಡಿ. ಸೊಲ್ಯೂಷನ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ಇಯರ್ ಎಂಡಿಂಗ್ 31/3/2009 ಆ್ಯಂಡ್ 31/3/2010. ಸೊ ಈ ಒಂದು ಪ್ರಾಬ್ಲಮ್ ಬಿಡಿಸಿದ್ದಾರೆ, ಯಾವ ಥರ ಬಿಡಿಸಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ಸ್ 31/3/2009, 31/3/2010 ಇದರಲ್ಲಿ ಎರಡು ಭಾಗ ಮಾಡಿದರೆ, ಒಂದು ರುಪೀಸು ಒಂದು ಪರ್ಸೆಂಟೇಜು, ಒಂದು ರುಪೀಸು ಒಂದು ಪರ್ಸೆಂಟೇಜು. ಸೊ ರೆವೆನ್ಯೂ ಫ್ರಮ್ ಆಪರೇಷನಿಂದ 20 ಲಕ್ಷ ಬಂದಿದೆ, ಓಕೆ, ರೆವೆನ್ಯೂ ಫ್ರಮ್ ಆಪರೇಷನಿಂದ ಇಲ್ಲಿ 25 ಲಕ್ಷ ಬಂದಿದೆ, ಇಲ್ಲಿ 20 ಲಕ್ಷ, ಇಲ್ಲಿ 25 ಲಕ್ಷ. ಸೊ ಅದರ್ ಇನ್ಕಮ್ಸು ಇಲ್ಲಿ 2,50,000 ಇದೆ, ಇಲ್ಲಿ 3,25,000 ಇದೆ. ಸೊ ಒಟ್ಟಾರೆ ಕೂಡಿಸಿದಾಗ 22,50,000, 25 ಲ್ಯಾಕ್ ಪ್ಲಸ್ 3,25,000, 28,50,000 ಬರುತ್ತೆ. ಸೊ ಇಷ್ಟಾದಮೇಲೆ ಈ ಪರ್ಸೆಂಟೇಜ್ನ ಯಾವ ಥರ ಕಂಡುಹಿಡಬೇಕಂದ್ರೆ ನೋಡಿ, ಫಸ್ಟ್ಗೆ ಇದನ್ನು 100 ಅಂತ ಇಟ್ಕೋಬೇಕು. ಇವತ್ತಿಗೂ ಇದನ್ನು 100 ಅಂತ ಇಟ್ಕೋಬೇಕು, ಯಾಕಂದರೆ ರೆವೆನ್ಯೂ ಫ್ರಮ್ ಆಪ್ರೇಷನ್ ಇವತ್ತು 100 ಇರುತ್ತೆ, ಇದು ಕೂಡ 100 ಇರುತ್ತೆ, ರೆವೆನ್ಯೂ ಫ್ರಮ್ ಆಪ್ರೇಷನ್ ಇವತ್ತು 100 ಇರುತ್ತೆ. ಸೊ ಸೆಕೆಂಡ್ ನನಗೆ ಆಪ್ಷನ್ ಏನಿದೆ, ಅದರ್ ಇನ್ಕಮ್ಸ್ ಎಷ್ಟಿದೆ, 2,50,000. ಇವಾಗ ನೋಡಿ, 2,50,000 ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿ ಎಷ್ಟು ಬರುತ್ತೆ, 12.5 ಮೀನ್ಸ್ 12.50. ಸೊ ಎಷ್ಟು ಬಂತಿಲ್ಲಿ, 12.50, ಇಷ್ಟೇ ಸಿಂಪಲ್ಲಾಗಿ 12.50. ಸೊ ಸೇಮ್ ಇಲ್ಲೂ ಕೂಡ ಅದೇ ಥರ ಮಾಡಬೇಕು, 3,25,000 ಡಿವೈಡೆಡ್ ಬೈ 25 ಲ್ಯಾಕ್. ಸೊ ಅದನ್ನು ಮಾಡಿ, 3,25,000 ಡಿವೈಡೆಡ್ ಬೈ 25 ಲ್ಯಾಕ್, ಸೊ ಈಸ್ ಈಕ್ವಲ್ ಮಾಡಿ 0.13 ಬರುತ್ತೆ. ಎಷ್ಟು ಬಂತು, ಒಂದು ನಿಮಿಷ, 3,25,000 ಡಿವೈಡೆಡ್ ಬೈ 25 ಲ್ಯಾಕ್, 25 ಲ್ಯಾಕ್ ಇಂಟು 100 ಎಷ್ಟು ಬಂತು, 13 ಬಂತು. ಸೊ 13 ಇಲ್ಲಿ ಇಟ್ಟಿದ್ವಿ. ಸೊ ಈ ಥರ ಮಾಡಬೇಕು. ಸೊ ಇವಾಗ ಕೂಡಿಸ್ಬೇಕಾದ್ರೆ ಮಾಡಬೇಕು, 20 ಲ್ಯಾಕ್ ಪ್ಲಸ್ 2,50,000 ಟು ಇಷ್ಟು ಆಗುತ್ತೆ. ಸೊ ಇನ್ನು ಇದಕ್ಕೆ ಮಾಡಬೇಕು. ಸೊ ಇಷ್ಟು ಬಂದ ಮೇಲೆ ಏನು ಮಾಡಬೇಕು, ಇದಕ್ಕೆ ಮಾಡಬೇಕು. ಸೊ 2,50,000 ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿದಾಗ ಇಷ್ಟು ಬರುತ್ತೆ. ಸೊ ನೋಡಿ ಗೆಳೆಯರೆ ಎಷ್ಟಿದೆ, 22,50,000, 22,50,000 ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 100 ಮಾಡಿ ಎಷ್ಟು ಬರುತ್ತೆ, 112.5. ಸೊ ಎಷ್ಟು ಬಂತು, 112.5 ಮೀನ್ಸ್ 50. ಸೊ ಇದಕ್ಕೂ ಕೂಡ ಅದೇ ಥರ ಬಿಡಬೇಕು, 28,25,000 ಡಿವೈಡೆಡ್ ಬೈ 25 ಲ್ಯಾಕ್ ಇಂಟು 100 ಮಾಡಿದಾಗ 113.00 ಬರುತ್ತೆ. ಸೊ ಇಷ್ಟಾದಮೇಲೆ ಇದಕ್ಕೆ ನಮಗೂ ಟೋಟಲ್ ರೆವೆನ್ಯೂ ನಮಗು ಟೋಟಲ್ ರೆವೆನ್ಯೂ ಅಂದು ಇದಕ್ಕೆ ಎ ಅಂತ ಹಾಕಬೇಕು. ಸೊ ಇವಾಗ ನಮಗೆ ರೆವೆನ್ಯೂ ಸಿಕ್ತು, ಇನ್ನೇನು ಮಾಡಬೇಕು ಅಂದರೆ ಎಕ್ಸ್ಪೆನ್ಸಸ್ನ ಕಂಡುಹಿಡಬೇಕು. ಹಾಗಾದರೆ ಎಕ್ಸ್ಪೆನ್ಸಸ್ ಏನಾದ್ರೆ ಅದಕ್ಕೆ ಎಕ್ಸ್ಪೆನ್ಸಸ್ ಹಾಕಿ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಕೊಡಿದ್ದಾರೆ, ಅದರ ಎಕ್ಸ್ಪೆನ್ಸಸ್ ಕೊಡಿದ್ದಾರೆ. ಸೊ ಎಂಪ್ಲಾಯ್ ಬೆನಿಫಿಟ್ 4,50,000, ಅದರ ಎಕ್ಸ್ಪೆನ್ಸಸ್ 1 ಲ್ಯಾಕ್, ಇಲ್ಲಿ ಕೂಡ 8,25,000, ಆಮೇಲೆ 2 ಲ್ಯಾಕ್. ಸೊ ಇದು ಕೂಡ ಹೆಂಗೆ ಮಾಡಬೇಕು, 4,50,000 ಡಿವೈಡ್ ಬೈ 20 ಲ್ಯಾಕ್
4,50,000 ಡಿವೈಡೆಡ್ ಬೈ 20 lakh ಡಿವೈಡೆಡ್ ಬೈ ಇಂಟು 100. ಸೊ ಇಷ್ಟು ಮಾಡಿದಾಗ ಎಷ್ಟು ಬರುತ್ತೆ? 22.5 ಬರುತ್ತೆ. ಸೊ 22.50 ಬಂತು. ಸೊ ಇದೇ ಥರ ನೀವು ಎಲ್ಲನೂ ಬಿಡಿಸ್ಕೊಂತ ಹೋದರೆ ಅರ್ಥ ಆಗುತ್ತೆ ನಿಮಗೆ. ಸೊ ಇದನ್ನು ಕೂಡ 1 lakh ಡಿವೈಡ್ ಬೈ 20 lakh ಮಾಡಿದಾಗ ಇಂಟು 100 ಮಾಡಿದಾಗ 5 ಬರುತ್ತೆ. ಇದನ್ನು ಕೂಡ 8,25,000 ಡಿವೈಡೆಡ್ ಬೈ 25 lakh ಮಾಡಿದಾಗ ಬರುತ್ತೆ 33 ಬರುತ್ತೆ. ಇದನ್ನು ಬಿಡಿಸಿದ ಮೇಲೆ ಇದನ್ನೆಲ್ಲ ಕೂಡಿಸ್ಬೇಕು 5,50,000. ಇದನ್ನು ಕೂಡಿಸ್ಬೇಕು 10,25,000. ಸೊ ಇವಾಗ ನೋಡ್ಕೊ, ಇದು ಮತ್ತು ಇದನ್ನು ಡಿವೈಡೆಡ್ ಮಾಡಿ ಇಂಟು 100 ಮಾಡಿದಾಗ 27.50 ಬರುತ್ತೆ. ಇದು ಮತ್ತು ಇದನ್ನು ಡಿವೈಡೆಡ್ ಮಾಡಿದಾಗ ಎಷ್ಟು ಬರುತ್ತೆ? 41 ಬರುತ್ತೆ. ಸೊ ಇದನ್ನು ಏನು ಟೋಟಲ್ ಎಕ್ಸ್ಪೆನ್ಸ್ ಅನ್ಬೇಕು. ಸೊ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಯಾಕಂದರೆ ಇನ್ನೂ ಟ್ಯಾಕ್ಸ್ನ ನಾವು ಕೊಟ್ಟಿಲ್ಲ. ಸೊ ನೋಡಿ, ಇದನ್ನ ಮತ್ತು ಇದನ್ನು ಕೂಡಿಸಿ, ಸರಿ, ಇದನ್ನು ಇದನ್ನು ಕಳೆದರೆ 17 lakh ಬರುತ್ತೆ. ಇದನ್ನು ಇದನ್ನು ಕಳೆದರೆ 18 lakh ಬರುತ್ತೆ. ಸೊ ಇವಾಗ 17 lakh ಡಿವೈಡ್ ಬೈ 20 lakh ಮಾಡಿದಾಗ ಇಂಟು 12 ಮಾಡಿದಾಗ 85 ಬರುತ್ತೆ. 18 lakh ಡಿವೈಡ್ ಬೈ 25 ಮಾಡಿದಾಗ 72 ಬರುತ್ತೆ. ಸೊ ನಾವಿವತ್ತು ಇದನ್ನು ಕೂಡಿಸ್ಬಾರ್ದು, ಇದನ್ನು ಏನು ಮಾಡ್ಕೋ ಡಿವೈಡೆಡ್ ಮಾಡಿದಾಗ ಬರುವಂಥ ಮಾಡ್ಬೋದು. ಪ್ಲಸ್ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ನ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು ಫಸ್ಟು. ಸೊ ಅದರ ಇನ್ಕಮ್ ಟ್ಯಾಕ್ಸ್ ಇದಿಲ್ಲಿದೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 3,40,000, 5,40,000. ಸೊ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಸೊ ನೋಡಿ, 3,40,000 ಆ್ಯಂಡ್ 5,40,000. ಇದನ್ನೂ ಕೂಡ ಅದೇ ಥರ, ಈ 3,40,000 ಡಿವೈಡೆಡ್ 20 lakh ಇಂಟು 100 ಮಾಡಿದಾಗ 17 ಬರುತ್ತೆ. 5,40,000 ಡಿವೈಡೆಡ್ 25 lakh ಮಾಡಿದಾಗ ಇಂಟು 100 ಮಾಡಿದಾಗ 21.60 ಬರುತ್ತೆ. ಸೊ ಇಷ್ಟು ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 17 lakh 3,40,000 ಕಾದರೆ 13,60,000 ಬರುತ್ತೆ. ನೆಕ್ಸ್ಟು 5 lakh ಡಿವೈಡ್ ಬೈ 25 lakh ಮಾಡಿದಾಗ ಇದಲ್ಲ. ಸೊ ಇದರಲ್ಲಿ ಇದು ಮೈನಸ್ ಮಾಡಿದಾಗ 12,60,000 ಬರುತ್ತೆ. ಸೊ 12,60,000 ಡಿವೈಡೆಡ್ 25 lakh ಮಾಡಿದಾಗ 50.40 ಬರುತ್ತೆ. ಸೊ ಇದು ನಮ್ಮ ಇನ್ಕಮ್ ಸ್ಟೇಟ್ಮೆಂಟು. ಸೊ ಇಷ್ಟು ಇನ್ಕಮ್ ಸ್ಟೇಟ್ಮೆಂಟ್ ಬರುತ್ತೆ. ನಿಮಗೆ ಒಂದು ಪ್ರಾಬ್ಲಮ್ನ ಕೊಡ್ತೀನಿ, ಒಂದು ಕೆಲವೊಂದಿಷ್ಟು ಪ್ರಾಬ್ಲಮ್ ಕೊಡ್ತೀನಿ, ಇದೇ ಥರ ಬಿಡಿಸ್ಕೊಂತ ಹೋದರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಅದಕ್ಕಿಂತ ಮೊದಲು ನಮಗೆ ಈ ಇನ್ಕಮ್ ಸ್ಟೇಟ್ಮೆಂಟ್ನ ಒಂದು ಫಾರ್ಮ್ಯಾಟ್ ಬಯಟ್ಟಿರಬೇಕು. ಬಯಟ್ಟಿದ್ರೆ ಮಾತ್ರ ಈ ಇನ್ಕಮ್ ಸ್ಟೇಟ್ಮೆಂಟ್ ಬರುತ್ತೆ. ಯಾಕಂದರೆ ಇವೆಲ್ಲ ಈ ಕಂಟೆಂಟ್ಸ್ ಎಲ್ಲ ಎಲ್ಲಿ ಬರ್ತವೆ ಅಂತ ನಿಮ್ಗೆ ಗೊತ್ತಿರಬೇಕು ಫಸ್ಟ್ಗೆ. ಸೊ ನಿಮಗೆ ಒಂದು ಪ್ರಾಬ್ಲಮ್ನ ಕೊಡ್ತಾ ಇದ್ದೀನಿ ನೋಡಿ. ಸೊ ನೋಡಿದರೆ ಪ್ರಾಬ್ಲಮ್ ಇದೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಪ್ರಾಪರ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಇಂಗ್ 31st March 2013 and 31st March 2014. ಸೊ ಇದು ಕೊಟ್ಟಿದ್ದಾರೆ, ಈ ಒಂದು ಪ್ರಾಬ್ಲಮ್ 5 ವರ್ಷಕ್ಕಿದೆ, ಇದನ್ನು ನೀವು ಬಿಡಿಸಿ ನೋಡಿ. ಆನ್ಸರ್ ಬರುತ್ತೆ ಲಾಸ್ಟ್ಗೆ ಕೊನೆಯದಾಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 84,000, ಆಮೇಲೆ 98,000. ಇಲ್ಲಿ 84,000 ಬರುತ್ತೆ, ಇಲ್ಲಿ 98,000 ಬರುತ್ತೆ, ನೀವು ಬಿಡಿಸಿ ನೋಡಿ. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಸೊ ಈ ಪ್ರಾಬ್ಲಮ್ ಬಿಡಿಸಿ, ಈ ಪ್ರಾಬ್ಲಮ್ಮು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಇದೆ. ಕಾಮನ್ ಸೈಜ್ ಸ್ಟೇಟ್ಮೆಂಟು ಪ್ರಿಪೇರ್ ಎ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಇದನ್ನು ಕೊಟ್ಟಿದ್ದಾರೆ, ಇದು ಇದರ ಆನ್ಸರ್ ಬರುತ್ತೆ. ಕೊನೆಯದಾಗಿ 4,20,000, 4,41,000 ಬರುತ್ತೆ. 4,20,000 ಇಂಟು 4,41,000 ಬರುತ್ತೆ. ಸೊ ಇದನ್ನು ಕೂಡ ನೀವು ಬಿಡಿಸಿದರೆ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಸೊ ನೋಡಿದರೆ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ಇದು ಇನ್ಕಮ್ ಸ್ಟೇಟ್ಮೆಂಟ್ ಇದೆ, ಇದು 15% ಕ್ವಶನ್ ಇದೆ, ಇದನ್ನು ಬಿಡಿಸಿ ನೋಡಿ. ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನ್, ಅದರ್ ರೆವೆನ್ಯೂ, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡು, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು, ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ಸು, ಅದರ್ ಎಕ್ಸ್ಪೆನ್ಸಸ್ಸು, ಟೋಟಲ್ ಎಕ್ಸ್ಪೆನ್ಸಸ್ಸು. ಸೊ ಈ ಥರ ಬಿಡಿಸಿ ನೋಡಿ, ಇದು ನಿಮಗೆ ಈಸಿ ಆಗುತ್ತೆ. ಸೊ ಇದನ್ನೂ ಕೂಡ ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲೇ ಬಿಡಿಸಿ ನೋಡಿ. ಸೊ ಈ ಒಂದು ಕಾಮನ್ ಸೈಜ್ ಸ್ಟೇಟ್ಮೆಂಟು, ಇನ್ಕಮ್ ಸ್ಟೇಟ್ಮೆಂಟು ಇಲ್ಲಿಗೆ ಮುಕ್ತವಾಯಿತು. ಇನ್ನೂ ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಅದನ್ನು ಕೂಡ ನಾನು ಹೇಳ್ತೀನಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಬ್ಯಾಲೆನ್ಸ್ ಶೀಟ್ನ ಹೇಳ್ತಿದ್ದೀನಿ ಹೇಳಿದರೆ ನೋಡಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಇದು ಸೇಮ್ ಎಲ್ಲ ಒಂದೇ ರೀತಿ, ನೀವು ಕಾಂಪಿಟೇಟಿವ್ ಬಿಡಿಸಿದ್ರೆ ಅದೇ ಟೈಪ್ ಬರುತ್ತೆ. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ನೋಡಿ. ಎ ಸ್ಟೇಟ್ಮೆಂಟ್ ಇನ್ ವಿಚ್ ದ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಆರ್ ಎಕ್ಸ್ಪ್ರೆಸ್ಡ್ ಆ್ಯಸ್ ರೇಷಿಯೋ ಆಫ್ ಈಚ್ ಅಸೆಟ್ ಟು ಟೋಟಲ್ ಅಸೆಟ್ ಆ್ಯಂಡ್ ರೇಷಿಯೋ ಆಫ್ ಈಚ್ ಲಯಬಿಲಿಟಿ ಆಫ್ ಟೋಟಲ್ ಲಯಬಿಲಿಟಿ ಇಸ್ ಕಾಲ್ಡ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ನೋಡಿ ಗೆಳೆಯರೆ, ನಿಮಗೆ ಸ್ಟಾರ್ಟಿಂಗ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಏನು ಮಾಡಿರ್ತಾರೆ, ಇಕ್ವಿಟಿ ಶೇರ್ಸ್ನ ಏನು ಮಾಡಿರ್ತೀರಾ, ಇಕ್ವಿಟಿ ಶೇರ್ಸ್ನ ಇಕ್ವಿಟಿ ಶೇರ್ಸ್ನ ಕೊಟ್ಟಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ನೀವು ಇಲ್ಲಿ ಟೋಟಲ್ ಇಕ್ವಿಟಿ ಮತ್ತು ಟೋಟಲ್ ಅಸೆಟ್ನ ನೀವು ನೆನಪಿಟ್ಕೋಬೇಕು. ಇಲ್ಲಿ ಟೋಟಲ್ ಇಕ್ವಿಟಿ ಎಷ್ಟಿದೆ? 23,45,000. ಸೊ ಟೋಟಲ್ ಅಸೆಟ್ ಎಷ್ಟಿದೆ ನೋಡಿ, 23,45,000, 23,45,000, 27,50,000, 27,50,000. ಇದು ಗೊತ್ತಿರಬೇಕು ನಿಮಗೆ. ಇದು ಗೊತ್ತಿದ್ರೆ ಮಾತ್ರ ಇದು ಬಿಡ್ಸೋಕ್ಕೆ ಬರುತ್ತೆ. ಸೊ ಇದನ್ನು ಏನು ಮಾಡ್ಕೊಂಡು 100% ಆಗಿ ಇಟ್ಕೋಬೇಕು. ಇದನ್ನು 100% ಇಟ್ಕೊಂಡ್ರೆ ಮಾತ್ರ ಇದು ಬಿಡ್ಸೋಕ್ಕೆ ಬರುತ್ತೆ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 10 lakh, ಕ್ಯಾಪಿಟಲ್ ರಿಸರ್ವ್ 90 lakh, 90,000, ಜನರಲ್ ರಿಸರ್ವ್ 5 lakh,
ಸಿಂಕಿಂಗ್ ಫಂಡ್ 90,000, ಡೆಬೆಂಚರ್ಸ್ 4 ಲ್ಯಾಕ್, 50,000, ಸೆಂಟ್ರಿ ಕ್ರೆಡಿಟ್ಸ್ 2 ಲ್ಯಾಕ್, ಬಿಲ್ಸ್ ಪೇಬಲ್ 15,000. ಸೊ ಇದಕ್ಕೆ ಕೊಡಿದರೆ ಇದು ಫಸ್ಟ್ ಇಯರ್ ವ್ಯಾಲ್ಯೂ, ಸೆಕೆಂಡ್ ಇಯರ್ ವ್ಯಾಲ್ಯೂ, ಅಸೆಟ್ ಇದೆ ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ, ಡೆಟರ್ಸು, ಕ್ಯಾಶು, ಬಿಲ್ಡಿಂಗ್ಸು, ಫರ್ನಿಚರ್ ಎಲ್ಲ ಕೊಡಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು ಏನಪ್ಪಾ ಅಂದರೆ ಬ್ಯಾಲೆನ್ಸ್ ಶೀಟ್ ಗೊತ್ತಿರಬೇಕು. ಬ್ಯಾಲೆನ್ಸ್ ಶೀಟ್ ಗೊತ್ತಿದ್ದರೆ ಮಾತ್ರ ಈ ಒಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ಬಿಡಿಸೋಕ್ಕೆ ನಿಮಗೆ ಬರುತ್ತೆ. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ವೆರಿ ಈಸಿ ಇದೆ, ಇದನ್ನು ನಿಮಗೆ ಹೇಳ್ಕೊಡ್ತೀನಿ. ಈ ಒಂದು ಪ್ರಾಬ್ಲಮ್ನ ಬಿಡಿಸಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಆಲ್ರೆಡಿ ಅವರು ಬಿಡಿಸಿದ್ದಾರೆ, ಅದನ್ನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಇದ್ದಾರೆ, ಸೊ ಇವೆಲ್ಲಿ ಬರ್ತಾವೆ ಅಂತ ನಿಮ್ಗೆ ಗೊತ್ತಿದ್ದರೆ ಮಾತ್ರ ಬಿಡ್ಸೋಕ್ಕೆ ಬರುತ್ತೆ. ಸೊ ನೋಡಿ, ಇದು ಕೂಡ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ ಎಸ್ ಎ ಕಂಪ್ನಿ ಲಿಮಿಟೆಡ್ ಆಸ್ ಆನ್ 31/3/2011 ಆ್ಯಂಡ್ 31/3/2012. ದ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಒಂದು ಕಾಲಮಲ್ಲಿ ಎರಡು, ಒಂದು ಕಾಲಮಲ್ಲಿ ಎರಡು ಭಾಗ ಮಾಡಿದ್ದಾರೆ. ಸೊ ರುಪೀಸು ಪರ್ಸೆಂಟೇಜ್, ರುಪೀಸು ಪರ್ಸೆಂಟೇಜು, ಇದು ಪರ್ಟಿಕ್ಯುಲರ್ಸು. ಸೊ ನಿಮ್ಗೆ ಗೊತ್ತಿರಬೇಕು ಬ್ಯಾಲೆನ್ಸ್ ಫಾರ್ಮೆಟ್ನ ಬಯಟ್ ಹಾಕಿರ್ಬೇಕು. ಸೊ ಇಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸ್ ಕೊಟ್ಟಿದ್ದಾರೆ. ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್ಸ್, ಶೇರ್ ಹೋಲ್ಡರ್ಸ್ ಫಂಡ್ಸಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಿಂಕಿಂಗ್ ಫಂಡು ಕೂಡ ಇಲ್ಲೇ ಬರುತ್ತೆ. ಸೊ ನೋಡಿ, ಶೇರ್ ಕ್ಯಾಪಿಟಲಲ್ಲಿ ಒಂದು ಇಕ್ವಿಟಿ ಶೇರ್ಸು, ಒಂದು ಕ್ಯಾಪಿಟಲ್ ರಿಸರ್ವ್, ಒಂದು ಜನರಲ್ ರಿಸರ್ವ್, ಆಮೇಲೆ ಇನ್ನೊಂದು ಸಿಂಕಿಂಗ್ ಫಂಡ್ ಬರುತ್ತೆ. ಶೇರ್ ಇಕ್ವಿಟಿ ಶೇರ್ಸಲ್ಲಿ ಇಕ್ವಿಟಿ ಶೇರ್ಸ್ ಇದೆ 10 ಲ್ಯಾಕ್, ಆಮೇಲೆ 9 ಲ್ಯಾಕ್ ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್ 5 ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಟೋಟಲ್ 9,000 ಕೊಟ್ಟಿದೆ. ಕ್ಯಾಪಿಟಲ್ ರಿಸರ್ವ್, ಶೇರ್ ಕ್ಯಾಪಿಟಲ್, ರಿಸರ್ವ್ ಸರ್ಪ್ಲಸ್ ಆ್ಯಂಡ್ ಜನರಲ್ ರಿಸರ್ವ್ ಇವೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ? ಸೊ ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಒಂದು ಒಂದು ಕ್ಯಾಪಿಟಲ್ ರಿಸರ್ವ್, ಒಂದು ಜನರಲ್ ರಿಸರ್ವ್, ಒಂದು ಸಿಂಕಿಂಗ್ ಫಂಡ್ ಎಲ್ಲ ಕೂಡಿಸೋಕೆ ಎಷ್ಟು ಬರುತ್ತೆ ನೋಡಿ? 5 ಲ್ಯಾಕು ಪ್ಲಸ್ 90,000, 5 ಲ್ಯಾಕ್ 90,000, 6 ಲ್ಯಾಕ್ 80,000 ಆಗುತ್ತೆ. ಸೊ 6 ಲ್ಯಾಕ್ 80,000 ಏನು ಮಾಡ್ತಾರೆ ಅಪ್ಪ ಅಂದರೆ ಟೋಟಲ್ ಆಗಿ ಇಟ್ಟಿದ್ದಾರೆ ಅವರು. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಶೇರ್ ಕ್ಯಾಪಿಟಲ್ 10 ಲ್ಯಾಕ್, ರಿಸರ್ವ್ ಆನ್ ಸರ್ಪ್ಲಸ್ ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್, ಸಿಂಕಿಂಗ್ ಫಂಡ್ ಎಲ್ಲ ಕೂಡಿಸಿ 6 ಲ್ಯಾಕ್ 80,000 ಇಟ್ಟಿದ್ದಾರೆ. ಸೊ 6 ಲ್ಯಾಕ್ 80,000, ಆಮೇಲೆ ಇಲ್ಲೂ ಕೂಡ ಎಲ್ಲ ಕೂಡಿಸಿದಾಗ 7 ಲ್ಯಾಕ್ 35,000 ಬರುತ್ತೆ. ಸೊ ಇವಾಗ ಏನು ಮಾಡಬೇಕು, ಇವಾಗ ಏನು ಮಾಡಬೇಕು, ಟೋಟಲ್ ಲ್ಯಾಬಿಲಿಟೀಸ್ ಎಷ್ಟಿದೆ ನೋಡ್ಕೋಬೇಕು. 6 ಲ್ಯಾಕ್ 80,000 ಡಿವೈಡೆಡ್ ಟೋಟಲ್ ಲ್ಯಾಬಿಲಿಟೀಸ್ ಇದೆ 23 ಲ್ಯಾಕ್ 45,000 ಮಾಡಬೇಕು. ಸೊ ಇಷ್ಟು ಮಾಡಿದಾಗ ಆನ್ಸರ್ ಬರುತ್ತೆ ನಿಮಗೆ. 6 ಲ್ಯಾಕ್ 80,000 ಡಿವೈಡೆಡ್ ಬೈ 23 ಲ್ಯಾಕ್ 45,000 ಇಂಟು 100. ಸೊ ಎಷ್ಟು ಬಂತು ಆನ್ಸರು? 28.99. ಎಷ್ಟು ಬಂತು? 28.99 ಬಂತು. ಹಾಗಾದರೆ ಇಲ್ಲಿ ಎಷ್ಟು ಬರಬೇಕು? 9 ಇದೆ, ಅದನ್ನೇ 29 ಮಾಡಿ, 29.00. ಸೊ ಇಷ್ಟು ಮಾಡಬೇಕು. ಅದಕ್ಕೆ ಟೋಟಲ್ ಲ್ಯಾಬಿಲಿಟೀಸ್ ಮತ್ತು ಟೋಟಲ್ ಅಸೆಟ್ನ ಕಂಡುಹಿಡಬೇಕು. ಸೊ ಇನ್ನು ಸೆಕೆಂಡ್ ಕಾಲಮಲ್ಲಿ ಎಷ್ಟಿದೆಯಪ್ಪ ಅಂದರೆ 12,000 ಇದೆ. ಎಷ್ಟಿದೆ? 12 ಲಕ್ಷ ಇದೆ. ಇಲ್ಲಿ ಎಷ್ಟಿದೆ? 7,35,000 ಇದೆ. ಸೊ ಇದನ್ನು ಕೂಡ ಹಂಗೆ ಮಾಡಬೇಕು. ಏನು ಮಾಡಬೇಕು? ಸೊ 10 ಲ್ಯಾಕದ್ದು ಹೇಳ್ಬೇಕಾಗಿತ್ತಲ್ಲ, 10 ಲ್ಯಾಕದ್ದು ಹೇಳ್ತೀನಿ ನೋಡಿ. 42.64 ಹೆಂಗೆ ಬಂತಂದರೆ 10 ಲ್ಯಾಕ್, ಸೊ 10 ಲ್ಯಾಕ್ ಡಿವೈಡೆಡ್ ಬೈ 23 ಲ್ಯಾಕ್ 45,000 ಇಂಟು 100. ಎಷ್ಟು ಬಂತು? 42.64. ಸೊ ಎಷ್ಟು ಬಂದಿದೆ? 42.64 ಬಂದಿದೆ. ಸೊ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, 12 ಲ್ಯಾಕ್ ಇದೆ, ಇನ್ನೂ 12 ಲ್ಯಾಕ್ ಮಾಡಿ. ಸೊ 12 ಲ್ಯಾಕ್ ಡಿವೈಡೆಡ್ ಬೈ 23 ಲ್ಯಾಕ್ 45,000 ಇಂಟು 100 ಮಾಡಿ. ಎಷ್ಟು ಬಂತು? 51.17. ಸೊ ರಾಂಗ್ ಆಗಿದೆ ಅನಿಸುತ್ತೆ. ಒಂದ್ಸಲ ಮಾಡ್ತೀನಿ. 12 ಲ್ಯಾಕ್ ಡಿವೈಡೆಡ್ ಬೈ 27 ಲ್ಯಾಕ್ 55 ಮಾಡಬೇಕು. 27 ಲ್ಯಾಕ್ 55,000. ಸೊ ಇಷ್ಟು ಮಾಡಿ ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ? ಸೊ 43.55 ಇದೆ. ಇಲ್ಲಿ 6 ಮಾಡ್ತೀರಿ, ಅದಕ್ಕೆ ನೋಡ್ತೀವಿ ನೋಡಿ, 53.56 ಇದೆ. ಸೊ ಈ ಥರ ಮಾಡಬೇಕು. ಇಲ್ಲಿ ನೋಡಿ, 7 ಲ್ಯಾಕ್ 35,000 ಇದೆ, 7 ಲ್ಯಾಕ್ 35,000 ಇಂಟು ಇಂಟು ಎಷ್ಟಿದೆ? ಡಿವೈಡೆಡ್ ಬೈ ಎಷ್ಟಿದೆ? 27 ಲ್ಯಾಕ್ 55,000 ಇಂಟು 100. ಸೊ ಎಷ್ಟು ಬಂತು? 26.67. ಸೊ ಎಷ್ಟು ಬಂತು? 26.68 ಆಗುತ್ತೆ. ಸೊ ಇದೇ ಥರ ನಾವು ಏನ್ಬೇಕು, ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದನ್ನು ಕೂಡಿಸಿ ಇಷ್ಟು ಬರುತ್ತೆ, 6 ಲ್ಯಾಕ್ 80,000, 16 ಲ್ಯಾಕ್ 80,000, 19 ಲ್ಯಾಕ್ 35,000 ಬರುತ್ತೆ. ಸೊ ಇವಾಗ ನೋಡ್ಕೋ, ಇದನ್ನು ಮತ್ತೆ ಟೋಟಲ್
ಟೋಟಲ್ ಅಸೆಟ್ನ ಟೋಟಲ್ ಲ್ಯಾಬಿಲಿಟಿನ ಮತ್ತೆ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ 70,000 ಬರುತ್ತೆ. ಇದನ್ನು ಮತ್ತು ಟೋಟಲ್ ಲ್ಯಾಬಿಲಿಟಿನ ಡಿವೈಡ್ ಮಾಡಿ ಇಂಟು 100 ಮಾಡಿದಾಗ 70.24 ಬರುತ್ತೆ. ಇದಕ್ಕೆ ನಿಂತು ಏ ಅಂತೀವಿ ನಾವು, ಟೋಟಲ್ ಶೇರ್ಹೋಲ್ಡರ್ಸ್ ಫಂಡ್ಸ್ಗೆ ಏನಂತೀವಿ. ಇನ್ನು ನಾನ್ ಕರೆಂಟ್ ಲ್ಯಾಬಿಲಿಟಿ ಒಳಗೆ ಡಿಬೆಂಚರ್ಸ್ ಒಂದೇ ಇದೆ. ಆ ಡಿಬೆಂಚರ್ಸ್ನ ಬರ್ಕೋದೆ 4,50,000, 6,50,000, ಅದು ಕೂಡ ನಾವು ಟೋಟಲ್ ಲ್ಯಾಬಿಲಿಟಿಗೆ ಡಿವೈಡೆಡ್ ಮಾಡಿ ಕಂಪೇರ್ ಮಾಡಿದಾಗ 19.9 ಬರುತ್ತೆ. ಇದನ್ನು ಕೂಡ ಟೋಟಲ್ ಲ್ಯಾಬಿಲಿಟಿಗೆ ಡಿವೈಡೆಡ್ ಮಾಡಿದಾಗ ಸೆಕೆಂಡ್ ಇಯರ್ದು 23.59 ಬರುತ್ತೆ. ಈ ಥರ ಮಾಡಿ ಇದಕ್ಕೆ ಏನಂತೀವಿ, ಬಿ ಅಂತೀವಿ. ಇನ್ನು ಕರೆಂಟ್ ಲ್ಯಾಬಿಲಿಟಿ ಟ್ರೇಡ್ ಪೇಬಲ್ಸು, ಸಂಡ್ರಿ ಕ್ರೆಡಿಟರ್ಸು, ಬಿಲ್ಸ್ ಪೇಬಲ್ ಬರ್ತವೆ, ಎಲ್ಲ ಕೂಡಿಸಿದಾಗ 2,15,000, 1,70,000. ಇದನ್ನು ಕೂಡ ಟೋಟಲ್ ಲ್ಯಾಬಿಲಿಟಿಗೆ ಡಿವೈಡೆಡ್ ಮಾಡಿ ಇಂಟು 100 ಮಾಡಿದಾಗ 9.17 ಬರುತ್ತೆ. ಇದಕ್ಕೂ ಟೋಟಲ್ ಟೋಟಲ್ ಲ್ಯಾಬಿಲಿಟಿಗೆ ಡಿವೈಡೆಡ್ ಮಾಡಿದಾಗ 6.17 ಬರುತ್ತೆ. ಇನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಬೇಕು. ಎ ಬಿ ಸಿ ಮಾಡಿದಾಗ ಎಷ್ಟು ಬರುತ್ತೆ, ಇಲ್ಲಿ 1,680,000, 4,50,000, ಆಮೇಲೆ 2,15,000, ಎಲ್ಲ ಕೂಡಿಸಿ 23,45,000. ಸೊ ಇಲ್ಲಿ ಕೂಡ ಅಷ್ಟೇ 9,35,000, 6,50,000 ಪ್ಲಸ್ 1,70,000, ಎಲ್ಲ ಕೂಡಿಸಿ ಎಷ್ಟಾಗುತ್ತೆ, 27,50,000 ಆಗುತ್ತೆ. ಸೊ ಇಷ್ಟು ಮಾಡಿದಾಗ ಆನ್ಸರ್ ಬರುತ್ತೆ ನಿಮಗೆ. ಸೊ ಈ ಥರ ಮಾಡ್ಕೊತ ಹೋಗಬೇಕು. ಇವಾಗ ನಮಗೆ ಲ್ಯಾಬಿಲಿಟಿ ಸಿಕ್ತು 23,45,000 ಬಂತು. ಸೊ ಅದೇ ರೀತಿ ಇಲ್ಲಿ ಕೂಡ ಎಷ್ಟಿದೆ, 23,45,000 ಇದೆ. ಸೊ ಅದನ್ನು ಪರ್ಸೆಂಟೇಜ್ ನಾವು ಕಂಡುಹಿಡಿದ್ವಿ. ಸೊ ಇನ್ನು ಉಳಿದದ್ದು ಅಸೆಟ್ಸು. ಸೊ ಅಸೆಟ್ಸಲ್ಲಿ ನಾನ್ ಕರೆಂಟ್ ಫಿಕ್ಸ್ಡ್ ಅಸೆಟು, ಟ್ಯಾಂಜಬಲ್ ಅಸೆಟ್ಸು, ಬಿಲ್ಡಿಂಗ್ಸು, ಲ್ಯಾಂಡು, ಫರ್ನಿಚರ್ನ ಫಿಕ್ಸರ್ಸು ಅಂತ ಬರುತ್ತೆ. ಸೊ ಅದನ್ನು ಎಲ್ಲ ಕೊಡಿಸಿ 10,75,000 ತೊಗೊಂಡಿದ್ದಾರೆ. ನೀವು ಒಟ್ಟಾರೆ ಸೆಪ್ರೇಟ್ ಮಾಡಿದ್ರು ಪರವಾಗಿಲ್ಲ, ಆ ಪರ್ಸೆಂಟೇಜ್ ಬರುತ್ತೆ. ಟೋಟಲ್ ಅಸೆಟ್ಸ್ ಪರ್ಸೆಂಟೇಜ್ 45 ಬರುತ್ತೆ. ಅದನ್ನು ಹೆಂಗೆ ಕಂಡುಹಿಡ್ಬೇಕು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದಕ್ಕೆ ಏನಂತೀವಿ ಎ ಅಂತೀವಿ. ಆಮೇಲೆ ಇದನ್ನೆಲ್ಲ ಕೂಡಿಸಿದಾಗ ಇದು ಕೂಡ 65,1.15 ಬರುತ್ತೆ. ಇದು ಕೂಡ ಎ ಅಂತೀವಿ. ಟೋಟಲ್ ನಾನ್ ಕರೆಂಟ್ ಅಸೆಟ್ ಎ 13,75,000, 21,00,000. ಸೊ ಕರೆಂಟ್ ಅಸೆಟ್ದಾಗ ಇನ್ವೆಂಟ್ರೀಸು, ಟ್ರೇಡ್ ಪೇಬಲ್ಸು, ಕ್ಯಾಶ್ ಆ್ಯಂಡ್ ಕ್ಯಾಶ್ ಲಿಕ್ಕೊಂಡು ಇದನ್ನೆಲ್ಲ ಬರ್ಕೊಂಡು ಅದನ್ನು ಪರ್ಸೆಂಟೇಜ್ ಹೆಂಗೆ ತೆಗಿಬೇಕಂದ್ರೆ ಟೋಟಲ್ ಅಸೆಟ್ನ ಇಟ್ಕೋಬೇಕು. ಟೋಟಲ್ ಅಸೆಟ್ ಎಷ್ಟಿದೆ ನೋಡ್ಕೋಬೇಕು, 23,45,000 ಡಿವೈಡೆಡ್ ಮಾಡ್ಕೋ 3,20,000 ನೋಡಿರಿ. ಇಲ್ಲಿ ಮಾಡ್ತೀನಿ 3,20,000 ಡಿವೈಡೆಡ್ ಬೈ 23,45,000 ಇಂಟು 100. ಸೊ ಎಷ್ಟು ಬಂತು, 13.65. ಸೊ ಇಲ್ಲಿ ಎಷ್ಟು ಬಂತು, 13.64 ಇದೆ, 5 ಆಗುತ್ತೆ. ಸೊ ಈ ಥರ ಮಾಡಿದಾಗ ಎಲ್ಲ ಅದೇ ಟೈಪ್ ಬರುತ್ತೆ, ಎಲ್ಲ ಸೇಮ್ ಪ್ರೊಸೀಜರ್ ಬರುತ್ತೆ. ಇದರಲ್ಲಿ ಏನೂ ಇಲ್ಲ, ಈಸಿಯಾಗಿ ಬಿಡಿಸ್ಬೋದು ನೀವು. ಸೊ ಎಷ್ಟು ಈ ಒಂದು ಪ್ರಾಬ್ಲಮ್ಗೆ ಬ್ಯಾಲೆನ್ಸ್ ಇಟ್ಟಾಗುತ್ತೆ. ಸೊ ನಿಮಗೆ ಒಂದು ಪ್ರಾಬ್ಲಮ್ನ ಕೊಡ್ತಾನೆ, ಈ ಪ್ರಾಬ್ಲಮ್ನ ನೀವು ಬಿಡಿಸಿ ನೋಡಿ, ನಿಮಗೂ ಕೂಡ ಈ ಒಂದು ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಪ್ರಾಬ್ಲಮ್ ಕೊಡ್ತಾ ಇದೆ ನೋಡಿ, ಇಲ್ಲೇ ಕೊಡಿದರೆ ನೋಡಿ, ಪ್ರಿಪೇರ್ ಎ ಕಾಮನ್ ಸೈಜ್ ಬ್ಯಾಲೆನ್ಸ್ ಇಟ್ ಎಕ್ಸ್ ವೈ ಜೆಡ್ ಕಂಪ್ಲೇ ಲಿಮಿಟೆಡ್ ಫ್ರಾಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಈ ಪ್ರಾಬ್ಲಮ್ ನೀವು ವಿಡಿಯೋನ ಪೌಸ್ ಮಾಡ್ಕೊತ ಬರ್ಕೋಬೋದು ನೋಡಿ. ಗೆಳೆಯರೇ, ಸೊ ಒಂದು ಪ್ರಾಬ್ಲಮ್ ಇತ್ತು, ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಸೊ ಈ ಪ್ರಾಬ್ಲಮ್ ಸ್ಟಾರ್ಟ್ ಇದೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಪ್ರಾಬ್ಲಮ್ ಬರ್ಕೋರಿ, ವಿಡಿಯೋನ ಪೌಸ್ ಮಾಡಿ ಬರ್ಕೋರಿ, ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ ತನಕ ಇರುತ್ತೆ. ಇದರೊಂದು ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಆಗಿ 72 ಬರುತ್ತೆ, 72.50 ಬರುತ್ತೆ. ಇದೊಂದು ಪ್ರಾಬ್ಲಮ್ ಬರ್ಕೊಳ್ಳಿದ್ರೆ, ಇದೊಂದು ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್, ಆಮೇಲೆ ದೊಡ್ಡ ಪ್ರಾಬ್ಲಮ್. ಸೊ ಇಲ್ಲಿಗೆ ಈ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಚಾಪ್ಟರ್ನ ಹೇಳ್ತೀನಿ, ಯಾವುದಪ್ಪ ಅಂದರೆ ರೇಷಿಯೋ ಅನಾಲಿಸಿಸ್. ಅದಕ್ಕಿಂತ ಮುಂಚೆ ನಿಮಗೇನಾದರೂ ಇನ್ನೂ ಯಾವುದು ಚಾಪ್ಟರ್ ಹೇಳಬೇಕಾಗಿತ್ತು ಅಂದರೆ ಆ ಒಂದು ಚಾಪ್ಟರ್ನ ಹೇಳಬೇಕಂದ್ರೆ ನಿಮಗೆ ಏನು ಮಾಡ್ಬೇಕಂದ್ರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಈ ಚಾಪ್ಟರ್ ಹೇಳಬೇಕಾಗಿತ್ತು ಸರ್ ಹೇಳಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮುಖಾಂತರ ನಾನು ಏನು ಮಾಡ್ತೀನಿ, ಆ ಚಾಪ್ಟರ್ನ ನಿಮಗೆ ಬಿಡಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ಇಲ್ಲಿ ಈ ಒಂದು ಚಾಪ್ಟರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಡೈರೆಕ್ಟಾಗಿ ಏನು ಮಾಡಬೇಕಪ್ಪ ಅಂದರೆ ಮೆಸೇಜನ್ನ ಹಾಕಿ ನಾನು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ಕ್ಲಾಸ್ನ ಕ್ಲೋಸ್ ಮಾಡ್ತೀನಿ. ಧನ್ಯವಾದ.